ಹರೇ ಕೃಷ್ಣ. ಇಂದಿನ ದಿನ ಕೃಷ್ಣನ ಕಥೆ. ತೊಂಡೈ ಮಂಡಲದಲ್ಲಿ ಇರುವ ತಿರುವಳ್ಳುವರ್ ಎಂಬ ದಿವ್ಯ ದೇಶ ಬಗ್ಗೆ ನಾವು ಇವತ್ತಿನ ಕಥೆಯಲ್ಲಿ ತಿಳಿಯೋಣ. ಒಂದು ವರ್ಷವಾಗಿ ಸಾಲಿಹೋತ್ರು ಎಂಬ ಮುನಿ ತಿರುವಳ್ಳುವರ್ ಎಂಬ ಜಗದ ಹತ್ತಿರಿ ವೀರರಾಘವ ಪೆರುಮಾಳ್ ಗುಡಿಯಲ್ಲಿರುವ ಕೊಳದಲ್ಲಿ ತಪಸ್ಸು ಮಾಡ್ತಾ ಇದ್ದರು. ಪೌಷ್ಯ ಮಾಸ ತನ್ನೊಡ ತಪಸ್ಸನ್ನ ಮುಳುಸಿಕೊಂಡು ಪೂಜೆಯನ್ನು ಮಾಡಿ ಆಗಾರಕ್ಕಾಗಿ ತೆಂಬಿಟ್ಟು ದೀಪವನ್ನು ದೇವಿಗೆ ನೈವೇದ್ಯ ಮಾಡಿದರು. ಅದನ್ನ ತಂಗೆ ಒಂದು ಭಾಗನ್ನ ಇಟ್ಟುಕೊಂಡರು. ಆಗ ಒಂದು ವಯೋಧಿಕ ಅಂಧನರು ಬಂದು ನನಗೆ ಹಸುವಾಗುತ್ತಿದೆ ಎಂದು ಕೇಳಿದರು. ಅದನ್ನ ತಿಂದ ಮೇಲೆಯೂ ನನಗೆ ಹಸು ಅಡಗಿಲ್ಲ, ಮತ್ತೆ ಕೊಡು ಎಂದು ಕೇಳಿದನು. ತನ್ನೊಡ ಭಾಗವನ್ನು ಅವನಿಗೆ ಕೊಟ್ಟು ಹೋದನು. ಅವು ತಿಂಡಿನ ಆ ಮುನಿ ಉಪವಾಸ ಇದ್ದು ಮರುದನಿಂದ ಮತ್ತೆ ಪುನಃ ತಪಸ್ಸು ಮಾಡಾಕ ಶುರು ಮಾಡಿದನು. ಆಗ ಒಂದು ವರ್ಷ ಕಳೆದ ಮೇಲೆ ಆ ಪೌಷ ಮಾಸದಲ್ಲಿ ತೆಂಬಿಟ್ಟನ ನೈವೇದ್ಯ ಮಾಡಿ ಆ ಅತಿಥಿಗೋಸ್ಕರ ಕಾದಿದ್ದನು ಆ ಮುನಿ. ಮತ್ತೆ ಆ ಅತಿಥಿ ಬಂದನು. ಬಂದು ಅದನ್ನ ತೆಂಬಿಟ್ಟು ಉಂಡ ಮೇಲೆ ನಾ ಎಲ್ಲಿ ಮಲಗಲಿ ಎಂದು ಕೇಳಿದನು. ತನ್ನನ ಜಗವನ್ನ ತೋರಿಸಿ ನೀವು ಇಲ್ಲೇ ಮಲಗುರಿ ಎಂದು ಹೇಳಿದನು. ಅದನ್ನ ಕೇಳಿದ ಮುನಿ ನಾವು ಅಲ್ಲೇ ಮಲಗಿದನು. ಆ ಇದಲಿಂದ ಆ ಕೊಳಕ್ಕೆ ವಿಶೇಷತನ ವಿಶೇಷವಾದ ಸನ್ನಿಧಾನ ಬಂತು. ಇದು ಗಂಗೆಗೂ ಮಿಗಿಲಾದ ನದಿ, ಗಂಗೆಯೂ ಮಿಗಿಲಾದ ಕೊಳ ಎಂದು ಎಲ್ಲರೂ ಹೇಳುತ್ತಾರೆ. ಇದರಲ್ಲಿ ನಾವು ಸ್ನಾನ ಮಾಡಿದರೆ ನಾವು ಮನಸ್ಸಿನಿಂದ ಮಾಡಿದ ಪಾಪವು ಕಳೆಯುತ್ತೆ ಎಂದು ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲ್ಪಡ್ತಾ ಇದೆ. ಈ ದೇವಸ್ಥಾನ 15 ಅಡಿ ನೀಳ, 5 ಅಡಿ ಎತ್ತರ ಇದೆ. ಇಲ್ಲಿ ದೇವರಿಗೆ ಗಂಧದಿಂದ ಮಾತ್ರ ಅಭಿಷೇಕ ನಡೆಯಲ್ಪಡುತ್ತಿದೆ. ಇಲ್ಲಿ ಮತ್ತೆ ಲಕ್ಷ್ಮೀನಾರಾಯಣ ದೇವಸ್ಥಾನ, ಚಕ್ರ ತಾಳ್ವಾರ್ ದೇವಸ್ಥಾನ ಎರಡು ದೇವಸ್ಥಾನ ಮಿಗು ಪ್ರಸಿದ್ಧವಾಗಿದೆ. ಇದು ತುಂಬ ಪುರಾತನವಾದ ಗುಡಿ, ಪುರಾತನವಾದ ದೇವಸ್ಥಾನ. ಪಲ್ಲವ ರಾಜರು ಈ ದೇವಸ್ಥಾನ ಕಟ್ಟಿದರು ಎಂದು ಹೇಳುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.